ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಗ ಏನೋ ಮಚ್ಚ, ನಿನ್ನೆ ಅಷ್ಟೇ ಎಣ್ಣೆ ಬಿಟ್ಟೆ ಅಂತಂದಿದ್ಯಾ, ಇವಾಗ ನೋಡ್ರಿ ಪಾರ್ಟಿ ಮಾಡಕ್ ಕರ್ದಿದ್ಯಾ? ಹೂಕಲ ಈಗ ಕೊಡ್ತೀನ್ ಬಾ, ಬಾಟ್ಲಿಂದ ಗ್ಲಾಸ್ಗೆ. ದೋಸ್ತ ಜ್ಯೂಸ್ ಕೊಡ. ಅಣ್ಣ ಯಾವುದು ಇದಾ? ಜ್ಯೂಸ್ ಅಂದ್ರೆ ಗೊತ್ತಿಲ್ವಣ್ಣ. ಅದೇ ನಾ ಕೊಡ್ತೀನಿ, ತಕಲಣ್ಣ. ಏ ಫುಲ್, ನನ್ನ ಬಟ್ಟೆ ಶೂ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ, ಹಳ್ಳಿ ಗಮಾಡ್ಗಳೆಲ್ಲ ಬಂದ್ಬಿಡ್ತಾರೆ ಕೆಲಸ ಬಿಡಕ್ಕೆ. ಏನು ಮುಖ ನೋಡ್ತಿದ್ಯಾ? ಬೇಗ ಒರ್ಸೋ. ಏನ್ ಮುಖ ನೋಡ್ತಿದ್ಯ ಅಲ್ಲಿ? ಬೇಗ ಒರ್ಸೋ. ಮಚ್ಚ ಅಲ್ಲೇನ್ ಮಾಡ್ತಾ ಇದೀಯ ಬಾಮಚ್ಚ? ಶೂ ಓಡ್ಸು. ಸಾಕ್ಬಿಡ ಇದಳ ಮೇಲೆ. ಸರಿ ಹೋಗು, ಏನ್ ಮಜಿಟ್ ಡ್ರಿಂಕ್ ತಗೋ ಬಾ. ಒರ್ಜಿನ್ ಮಜೂಟ ಡ್ರಿಂಕ್ ಗೊತ್ತಿಲ್ವಾ? ಅರ್ಥ ಆಗ್ಲಿಲ್ಲ ಸರ್. ಅದೊಂಥರ ಕುಡಿಯಕ್ಕಂತ ಮಾಡಿರೋದು. ಹೋಗ್ ತೊರಾಗಲೇ ಸರ್. ನಂಗೆ ಅವೆಲ್ಲ ಗೊತ್ತಿಲ್ಲ ಸರ್. ಹ, ಯಾರ ಇವನು? ಇಂಗ್ಲೀಷ್ ಬರಲ್ವಾ? ಯಾವ ಊರ ನಿಂದು? ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಯಾಕೋ ಬದುಕಿದ್ಯಾ? ಇಂಥ ಅನ್ಯತೆ ಕಟ್ಟಡಗಳಿಂದಾನೆ ನಮ್ಮ ದೇಶ ಹಾಳಾಗ್ತಿರೋದು. ಏಯ್ ಕರೆ ನಿಮ್ಮ ಮ್ಯಾನೇಜರ್ನ, ಒಂದು ಯೂನಿಫಾರ್ಮ್ ಕೊಟ್ಟಿಲ್ಲ, ಹೆಂಗಿದೆ ನಿನ್ ಬಟ್ಟೆ ನೋಡ್ಕೊಳ್ಳೋ. ಸ್ಟಾಪ್ ಇಟ್. ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ನೀವು? ಏನು ಓದಿಲ್ಲ ಅಂತ ಕೂಗಾಡ್ತೀರಾ? ಎಜುಕೇಶನ್ ಅನ್ನೋದು ಮಾರ್ಕ್ ಶೀಟ್ ಅಲ್ಲಿರೋ ಮಾರ್ಕ್ಸ್ ಅಷ್ಟೇ. ಆದ್ರೆ ನಿಜವಾದ ಎಜುಕೇಶನ್ ಅನ್ನೋದು ನಮ್ಮ ಎದುರುಗಡೆ ಇರೋರ್ ಬಟ್ಟೆಯಿಂದಾಗ್ಲಿ, ಬ್ಯೂಟಿಯಿಂದಾಗ್ಲಿ, ಸ್ಟೇಟಸ್ ಇಂದಾಗ್ಲಿ ಅಳಿದೆ. ಅವ್ರಿಗೆ ನಾವೆಷ್ಟು ಗೌರವ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವ್ ಎಜುಕೇಟೆಡ್ ಆ ಇಲ್ವಾ ಅನ್ನೋದು ಗೊತ್ತಾಗೋದು. ಎಲ್ರಿಗೂ ಎಜುಕೇಶನ್ ಕಡ್ಡಾಯ ಮಾಡೋದು ಸಂಸ್ಕಾರ ಬರ್ಲಿ ಅಂತ, ಅಹಂಕಾರ ಬರ್ಲಿ ಅಂತ ಅಲ್ಲ. ಸಾರಿ ಮಾವ. ಏ ಪರವಾಗಿಲ್ಲ ಪರವ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.